ಸಾಂತ್ರೆ ಎಂಟನೇ ಪಾಸ್ ಆದಂತ ಅಭ್ಯರ್ಥಿಗೆ ಒಂದು ವೀಕ್ಷಕರೇ ಎಂಟನೇ ಪಾಸ್ ಆದಂತ ಅಭ್ಯರ್ಥಿಗೆ ಹಂಚೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ ಈ ಒಂದು ಮಾಹಿತಿ ತುಂಬಾ ಜನ ನಂಬೋದಲ್ಲ ಆದರೆ ನಂಬಲೇಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ ಕತೆಗಾರ ನೋಡ್ಸ್ರೆ ಈ ಒಂದು ಪೋಸ್ಟಿಗೆ ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಗೆ ಯಾವುದೇ ಪರೀಕ್ಷೆ ಇಲ್ಲದೆ ನಮ್ಮ ಕತೆ ಆಗ್ತಾ ಇದೆ ಇಲ್ಲಿ ದೈಹಿಕ ಪರೀಕ್ಷೆ ಇರುವುದಲ್ಲ ಮತ್ತೆ ಲಿಖಿತ ಪರೀಕ್ಷೆ ಇರುದಲ್ಲ ಡೈರೆಕ್ಟ್ ಆಗಿ ನಮ್ಗೆ ಸಂದರ್ಶನ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದ ಮುಂದ್ಗಡೆ ಸಂಪೂರ್ಣ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇನ್ ಪೋಸ್ಟಿಗೆ ಸಂಬಂಧಪಟ್ಟಂತೆ ಏನೀಗ ಜಿ ಡಿ ಎಸ್ ಪೋಸ್ಟ್ ಗೆ ಕರೆದಿರ್ತಾರಲ್ಲ ಆ ಒಂದು ಪೋಸ್ಟ್ ಇರೋದಿಲ್ಲ ಆ ಒಂದು ಪೋಸ್ಟ್ ಬಿಟ್ಟು ಇಲ್ಲಿ ಪೋಸ್ಟ್ ಮ್ಯಾನ್ ಡ್ರೈವರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಅವ್ನ್ ಕ್ಷಕ್ರ ತುಂಬಾ ಜನ ವೇಟ್ ಮಾಡ್ತಾ ಇರೋದು ಈ ಒಂದು ಪೋಸ್ಟ್ ಯಾವಾಗ ಕರೀತಾರ ಅಂತ ಈಗ ಕರೆದಿದ್ದಾರೆ ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡ ಇದ್ರ ಬಗ್ಗೆನೂ ಸಂಪೂರ್ಣ ತಿಳ್ಸಿಕೊಡ್ತೇವೆ ಹೇಗೆ ಅರ್ಜಾನ ಸಲ್ಲಿಸ್ಬೇಕು ಅಂತ ತುಂಬಾ ಜನ ಅಭ್ಯರ್ಥಿಗೆ ಡೌಟ್ ಇರತ್ತೆ ಇದು ಆಫ್ಲೈನ್ ಮುಖಾಂತರಗೆ ಅರ್ಜಾನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಫಾರ್ಮ್ ಕೂಡ ಕಾಣಿಸ್ತಾ ಇರಬಹುದು ಈ ಒಂದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದನ್ನ ಇದನ್ನ ಯಾವ ರೀತಿ ತುಂಬಬೇಕು ಈ ಒಂದು ಫಾರ್ಮ್ ಎಲ್ಲಿ ಸಿಗತ್ತೆ ಡೀಟೇಲ್ಸ್ ಮಾಹಿತಿ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಆಫ್ಟರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸಂತರ ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತವೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಅಧಿಸೂಚನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತವೆ ಈ ಒಂದು ಅಧಿಸೂಚನೆ ಜಾರಿಯಾದಂಥ ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ಮತ್ತು ಅಪ್ಲಿಕೇಶನ್ ಫಾರ್ಮು ನಮ್ಮ ಒಂದು ಟೆಲಿಗ್ರಾಮ್ ವರ್ಷದಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಯಾವ ಒಂದು ವರ್ಗದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ತುಂಬಾ ಜನ ಕೇಳಿದ್ದಾರೆ ಇಲ್ಲಿ ವಾರ ಅಭ್ಯರ್ಥಿಗಳು ಅಪ್ಲೈ ಮಾಡಿ ಒಬಿಸಿ ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ಅವರು ಮತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಆತ ಓಬಿಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದವರು ಕೂಡ ಬರ್ತಿರಲ್ಲ ನೀವು ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಆತ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ ಬನ್ನಿ ಸಾಂತ್ರೆ ಇದಕ್ಕೂ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಬೇಕಂದ್ರೆ ಡಿಸ್ಪ್ಲೇ ವೆಬ್ಸೈಟ್ ಕೂಡ ಕಾಣಿಸ್ತಾ ಇರಬಹುದು ಇದೇ ಒಂದು ವೆಬ್ಸೈಟ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಇಂಡಿಯನ್ ಪೋಸ್ಟ್ ಆಫೀಸ್ ಜಿಒನ್ಗೆ ಭೇಟಿ ನೋಡ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದಿರಿ ಸಾಂತ್ರೆ ಈ ಒಂದು ಫಾರ್ಮ್ ಅನ್ನ ಯಾವ ರೀತಿ ತುಂಬ ಮೊದಲು ಇಲ್ಲಿ ಹುದ್ದೆ ಬಗ್ಗೆ ಒಂದೊಂದ ತಿಳ್ಸಿ ಅದನಂತರ ಅದ ನಂತರ ಈ ಒಂದು ಫಾರ್ಮ್ ಅನ್ನ ಏನೇನು ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಡೀಟೇಲ್ಸ್ ಮಾಹಿತನ ತಿಳ್ಸಿ ಆದಷ್ಟು ವಿಡಿಯೋ ಕಣ್ತನಕ ನೋಡಿ ಅಂತರ ಆಗಲೇ ತಿಳ್ಸಿ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ಇಂಡಿಯನ್ ಪೋಸ್ಟ್ ಆಫೀಸ್ ಲಾಕೆ ಅರ್ಜಾನ ಕರೆದಿರ್ತಾರೆ ಟೋಟಲ್ ಆಗಿ ಹತ್ತೊಂಬತ್ತು ಪೋಸ್ಟ್ ಆತ ಸಾರಿ ಒಂಬತ್ತು ಪೋಸ್ಟ್ ಗೆ ಅರ್ಜಿ ಕರೆದಿರ್ತಾರೆ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮ್ಗೆ ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ ಮೂರ್ ಸಾವಿರ ತನಕ ವೇತನ ಆತ ಈ ಒಂದು ವೇತನ ನಿಮಗೆ ಒಂದೇ ರೀತಿ ಕೊಡೋದಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಅದು ಯಾವ ರೀತಿ ಹೆಚ್ಚಿಗೆ ಮಾಡ್ತಾರೆ ಏನು ಅಂತ ಅಂತ ವಿಡಿಯೋದ ಮುನಿಗರು ಸಂಪೂರ್ಣ ತಿಳಿಸ್ಕೊಡ್ತವೆ ಮತ್ತೆ ಇಲ್ಲಿ ಕಲಿ ಪೋಸ್ಟ್ ಹೆಸರು ಇಲ್ಲಿ ಪೋಸ್ಟ್ ಮ್ಯಾನ್ ಡ್ರೈವರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಒಂದು ಶಿಕ್ಷಕರ ಪೋಸ್ಟ್ ಮ್ಯಾನ್ ಡ್ರೈವರ್ ಪೋಸ್ಟ್ ಖಾಲಿ ಖಾಲಿರತೆ ಅರ್ಜಾನ ಸಲ್ಲಿಸೆ ಮತ್ತೆ ಇದಕ್ಕೆ ಶೈಕ್ಷಣಿಕ ಅರ್ಹತೆಗಳು ಇಲ್ಲಿ ಎಂಟನೇ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೆ ಹತ್ತನೇತೆ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು ಎಂಟನೇ ಅಂತೆ ಮೇಲೆ ಮತ್ತೆ ಸೆಕೆಂಡ್ ಪೊಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು ಈ ಒಂದು ಎಂಟನೇ ಮೇಲೆ ಅದೇ ರೀತಿಯಾಗಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಎಂಟನೇಂತ್ ಮೇಲೆ ಅರ್ಜಿ ಸಲ್ಲಿಸಬಹುದು ಒಟ್ಟಾರೆ ಎಂಟನೇಂತೆ ಪಾಸ್ ಆಗಿರಬೇಕು ಮತ್ತು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ವಯಸ್ಸಿನ ಮಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ ಇಲ್ಲಿ ನೋಡಿಸ್ತಾ ಅಂತ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತೆ ನಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಕಂಪಲ್ಸರಿಯಾಗಿ ಆಗ್ಲೇ ಬೇಕಾಗತ್ತೆ ಇನ್ನು ಗರಿಷ್ಠ ವಯಸ್ಸು ಮೂವತ್ತು ವರ್ಷ ತನಕ ಅವಕಾಶ ಇರತ್ತೆ ಮೂವತ್ತು ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಆತ ಮೂವತ್ತು ಒಂದು ವರ್ಷ ಆದರೂನು ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವುದಿಲ್ಲ ಇದರ ಬಗ್ಗೆ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ವಯಸ್ಸು ನಿಮಿತಿ ಸಡಿಲಿಕ್ಕೆ ಇದೆ ಅಂತ ಹೇಳಿದಾರಲ್ಲ ಸರ್ ಎಷ್ಟು ಸಡಿಲಿಕ್ಕೆ ಇರತ್ತೆ ಅಂತ ತುಂಬಾ ಜನ ಕೇಳ್ತಾರೆ ನೋಡಿ ಸಾಂತ್ರಿ ಒ ಬಿ ಸಿ ಅಭ್ಯರ್ಥಿಗೆ ಇಲ್ಲಿ ಮೂರು ವರ್ಷದ ತನಕ ಸಡಿಲಿಕರ ಆತ ಮತ್ತೆ ಎಸ್ ಸಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಡಿಲಿಕ್ಕರ ಆತ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಎಸ್ ಸಿ ಟಿ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಅರ್ಜಿ ಸುಲಕ ನೋಡಿ ಒಂದು ರೂಪಾಯಿ ಕೂಡ ಇರೋದಲ್ಲ ಎಸ್ ಸಿ ಅಭ್ಯರ್ಥಿಗೆ ಅದೇ ರೀತಿಯಾಗಿ ಉಚಿತವಾಗಿ ಅರ್ಜಾನ ಸಲ್ಲಿಸೆ ಎಸ್ ಸಿ ಎಸ್ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಉಚಿತವಾಗಿ ಅರ್ಜಾನ ಸಲ್ಲಿಸೆ ಆದ್ರೆ ಇತರೆ ವರ್ಗದವರು ಅಂದ್ರೆ ಯುವರ ಅಭ್ಯರ್ಥಿ ಬರ್ತಾರೆ ಮತ್ತು ಬಿ ಸಿ ಅಭ್ಯರ್ಥಿ ಬರ್ತಾರೆ ಮತ್ತು ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರಿ ಬಿ ಸರ್ದವರು ಬರ್ತಾರೆ ಅವರಿಗೆ ಐದ್ನೂರು ರೂಪಾಯಿ ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ನೋಡ್ತಾ ಇರಬಹುದು ಐದ್ನೂರು ರೂಪಾಯಿ ತನ ಅರ್ಜಿ ಶುಲ್ಕ ಪಾವತಿ ಮಾಡಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ನಂತರ ಇಷ್ಟೊಂದು ಲೂಟಿ ಮಾಡಬಾರ್ದು ಈ ಒಂದು ಅಂಚೆ ಇಲಾಖೆ ಈಗ ಬರಬರ್ತಾ ನಮಗೆ ಒಂದು ಸಾವಿರ ತನಕ ಅರ್ಜಿ ಸುಲ್ಕ ಇಟ್ಟರೆ ಇಡಬಹುದು ಏನು ಹೇಳಕ್ ಇಷ್ಟೊಂದು ಲೂಟಿ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಸಂಸ್ಥೆದವರು ಈಗಲೇ ಒಂದು ಜೆಡಿಎಸ್ ಹುದ್ದೆಗೆ ಅರ್ಜನ ಕರೆದಿದ್ದಾರೆ ಅದಕ್ಕೆ ನೂರು ರೂಪಾಯಿ ಇಟ್ಟಿದ್ದಾರೆ ಆದ್ರೆ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಬೇಕನ್ನೋರೆಗೆ ಐದ್ನೂರು ರೂಪಾಯಿ ತನಕ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಯಾಕಂದ್ರೆ ರ ಕಡಿಮೆ ಪೋಸ್ಟ್ ಇದ್ದಾವೆ ಮತ್ತೆ ಜಾಸ್ತಿ ಒಂದು ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಅದಕ್ಕೆ ಜಾಸ್ತಿ ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ ಮತ್ತು ಕಡಿಮೆ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಈ ರೀತಿಯಾಗಿ ಪರಿಸ್ಥಿತಿ ಆಗ್ತಾ ಇದೆ ಇದು ಕೂಡ ಒಂದು ಭಾರತೀಯ ಪೋಸ್ಟಲ್ ಆರ್ಡರ್ ಮೂಲಕ ಪಾವತಿ ಪೌತಿ ಮಾಡಬೇಕಾಗತ್ತೆ ಅರ್ಜಿ ಶುಲ್ಕ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಸ್ನೇಹಿತರೆ ಆಗಲೇ ತಿಳಿಸಿಕೊಟ್ಟಂತೆ ಇದು ಪೋಸ್ಟ್ ಡ್ರೈವರ್ ಹುದ್ದೆ ಇರೋದ್ರಿಂದ ಇಲ್ಲಿ ಚಾಲನಾ ಪರವಾಗಿ ಹೊಂದಿರಬೇಕಾಗತ್ತೆ ನೀವು ಕೂಡ ಒಂದು ಚಾಲನಾ ಪರವಾಗಿ ಹೊಂದಿರಬೇಕು ಅದೇ ರೀತಿಯಾಗಿ ವ್ಯಾಪಾರ ಪರೀಕ್ಷೆ ಆಯ್ಕೆಯನ್ನು ಮಾಡ್ತಾರೆ ಮತ್ತು ಕೊನೆಯದಾಗಿ ನಿಮಗೆ ಸಂದರ್ಶನ ಮುಖಾಂತರ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಅರ್ಜಿ ಅನ್ನೋಂಥವರಿಗೆ ಪ್ರಮುಖ ದಿನಾಂಕಗಳು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಮಾತ್ರ ಅವಕಾಶ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ಡಿಸ್ಪ್ಲೇ ಮೇಲೆ ವಿಳಾಸ ಕೂಡ ಕಾಣಿಸ್ತಾ ಇರಬಹುದು ಇದೇ ಒಂದು ವಿಳಾಸಕ್ಕೆ ಎಲ್ಲ ಒಂದು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತ ಮುಂದ್ಗಡೆ ತಿಳ್ಸಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿಯಾಗಿ ಸಬ್ಮಿಟ್ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ತುಂಬಬೇಕಂತ ಡೀಟೇಲ್ಸ್ ಮಾಹಿತಿ ಇರತ್ತೆ ವಿಡಿಯೋ ಕಣ್ತಾನೆ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ನೋಡಿಸ್ತಾಂತರ ಇದೇ ಒಂದು ವಿಳಾಸ ಆಗಿರತ್ತೆ ಈ ಒಂದು ವಿಳಾಸ ಕೂಡ ನೋಟ್ ಮಾಡ್ಕೊಳ್ಳೋ ಅಥವಾ ಕನಿಷರ್ ಕೂಡ ತೆಗೆದುಕೋಬಹುದು ಬನ್ನಿ ಅಂತಾರೆ ಈ ಒಂದು ಫಾರ್ಮ್ ಅನ್ನ ಯಾವ ರೀತಿ ತುಂಬ ಒಂದೊಂದಾಗಿ ತಿಳ್ಸಿ ಕೊಡ್ತವೆ ಈ ರೀತಿ ನಿಮಗೆ ಫಾರ್ಮ್ ಬೇಕಂದ್ರೆ ನೀವು ಕೂಡ ಅರ್ಜಿ ಸಲ್ಲಿಸಬೇಕನ್ನೋರಿಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದ್ರದ್ದು ಆಫೀಸ್ ಅಲ್ಲದಂತ ಪಿ ಡಿ ಎಫ್ ಫಾರ್ಮ್ ಇರತ್ತೆ ಅದನ್ನ ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ ಮೊದಲಿಗೆ ಹುದ್ದೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿರ್ತಾರೆ ಅದ ನಂತರ ಅಪ್ಲಿಕೇಶನ್ ಫಾರ್ಮ್ ಇರತ್ತೆ ಈ ಒಂದು ಫಾರ್ಮ್ ಅನ್ನ ಮಾತ್ರ ಪ್ರಿಂಟ್ ತಗೊಳ್ಳಿ ನೋಟಿಫಿಕೇಶನ್ ಬಗ್ಗೆ ತಿಳಿ ಕಳಿಸ್ಕೊಬೇಡಿ ಈ ಒಂದು ಫಾರ್ಮ್ ಅನ್ನ ಮಾತ್ರ ಪ್ರಿಂಟ್ ಅನ್ನ ತೆಗೆದುಕೊಂಡು ನಿಮ್ಮ ಒಂದು ಕೈ ಬರೋದನ್ನ ಬರೆದು ಅಂಚೆ ವಿಳಾಸ ಮೂಲಕವಾಗಿ ಅಪ್ಲೈ ಮಾಡಿ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಫೋಟೋ ಕಾಪಿ ಅಟ್ಯಾಚ್ ಮಾಡಬೇಕಾಗತ್ತೆ ಅದ ನಂತರ ನಿಮ್ಮೊಂದು ಹೆಸರು ಹಾಕ್ಬೇಕಾಗತ್ತ ಫುಲ್ ನೇಮ್ ಹಾಕಬೇಕಾಗತ್ತೆ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ರೀತಿಯಾಗಿದಲ್ಲ ಅದೇ ರೀತಿಯಾಗಿ ಹೆಸರು ಹಾಕಬೇಕು ಏನಾದರೂ ಸ್ವಲ್ಪ ಚೇಂಜಸ್ ಆದರೂ ಕೂಡ ಡಾಕ್ಯುಮೆಂಟ್ಸ್ ಸರ್ಫೇಷನ್ ಸಮಯದಲ್ಲಿ ತೊಂದರೆ ಆಗತ್ತ ತಂದೆ ಹೆಸರು ಹಾಕಬೇಕು ಮತ್ತು ತಾಯಿ ಹೆಸರು ಹಾಕಬೇಕಾಗತ್ತ ಅದೇ ರೀತಿಯಾಗಿ ನೀವು ಯಾವೊಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಕಲ್ಲ ಅದೇ ತೊಗೊಂಡರಾಗತ್ತ ಮತ್ತೆ ಇಲ್ಲಿ ಟ್ರೆಂಡ್ ಹಾಕಬೇಕಾಗತ್ತ ಮತ್ತು ನಿಮ್ಮೊಂದು ಅಡ್ರೆಸ್ ಹಾಕಬೇಕು ನಿಮ್ಮ ಅದೇ ರೀತಿಯಾಗಿ ನಿಮ್ಮೊಂದು ಪಿನ್ ಕೋಡ್ ಹಾಕಬೇಕಾಗತ್ತ ಇಮೇಲ್ ಐ ಡಿ ಹಾಕಬೇಕಾಗತ್ತೆ ಮೊಬೈಲ್ ನಂಬರ್ಗಳು ನಿಮ್ ಒಂದು ಡೇಟ್ ಆಫ್ ಬರ್ತು ಹಾಕಬೇಕು ಇಲ್ಲಿ ನೋಡಿಸ್ ಇಲ್ಲಿ ದಿನ ಎಷ್ಟು ದಿನ ಆಗಿದೆ ಅದನ್ನ ಹಾಕಬೇಕು ಎಷ್ಟು ತಿಂಗಳಾಗಿದೆ ಅದನ್ನ ಹಾಕಬೇಕು ಮತ್ತು ಎಷ್ಟು ವರ್ಷ ಆಗಿದೆ ಅದನ್ನು ಹಾಕಬೇಕಾಗತ್ತೆ ನಿಮ್ಮ ಎಷ್ಟು ತಿಂಗಳು ಎಷ್ಟು ವರ್ಷ ಅದೇ ರೀತಿಯಾಗಿ ಎಷ್ಟು ಡೇ ಆಗಿದೆ ಅದನ್ನು ಕೂಡ ನೀವು ಲೆಕ್ಕಾಚಾರ ಮಾಡಿಕೊಂಡು ಹಾಕಿ ಅಂತ ಇಲ್ಲಿ ಸಬ್ಮಿಟ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಮತ್ತೆ ಕೆಟಗರಿ ಕೇಳಿದ್ದಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ ನಂತರ ಇಲ್ಲಿ ಎಜುಕೇಶನ್ ಕೇಳಿದ್ದಾರೆ ಎಷ್ಟೊಂದು ಸೆಕ್ಷನ್ ಕರತೆ ಆಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವರ್ಷದಲ್ಲಿ ಪಾಸ್ ಆಗಿದ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೆ ಮತ್ತೆ ನಮಗೆ ಎಷ್ಟು ಅನುಭವ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೆ ಇನ್ನೊಂದು ಸ್ನೇಹಿತರೆ ಇದಕ್ಕೆ ಅನುಭವ ಇದ್ದಂತ ವ್ಯಕ್ತಿಗಳು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅನುಭವ ಇದ್ದಂತ ವ್ಯಕ್ತಿಗಳು ಅಪ್ಲೈ ಮಾಡಿ ಎಷ್ಟು ವರ್ಷ ಅನುಭವ ಇರಬೇಕಂತ ತುಂಬಾ ಜನ ಕೇಳಬಹುದು ನೋಡಿ ಸ್ನೇಹಿತರೆ ಎರಡರಿಂದ ಎರಡು ವರ್ಷದಿಂದ ಸುಮಾರು ಏಳು ವರ್ಷ ತನಕ ಅನುಭವ ಇದ್ದಂಥ ವ್ಯಕ್ತಿಗಳು ಅಪ್ಲೈ ಮಾಡಿ ಇನ್ನು ಕೊನೆಯದಾಗಿ ಇಲ್ಲಿ ಡೇಟ್ ಅನ್ನ ಹಾಕಬೇಕಾಗತ್ತೆ ಅಂದ್ರೆ ಅರ್ಜಿ ಸಲ್ಲಿಸುವ ದಿನಾಂಕ ಅದೇ ರೀತಿಯಾಗಿ ಪ್ಲೇಸ್ ಹಾಕಬೇಕು ವಿಳಾಸ ಮತ್ತೆ ಇಲ್ಲಿ ಸಿಗ್ನೇಚರ್ ನಿಮ್ದು ಸಿಗ್ನೇಚರ್ ಟೆಂತ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿಯಾಗಿದೆ ಅಲ್ಲ ಅದೇ ರೀತಿಯಾಗಿ ಸಿಗ್ನೇಚರ್ ಮಾಡಿ ಮತ್ತು ಕೊನೆಯದಾಗಿ ಇನ್ನೊಂದು ಫಾರ್ಮ್ ಇದೆ ಇದನ್ನ ತುಂಬಿಕೊಂಡು ಡೈರೆಕ್ಟ್ ಆಗಿ ಅಂಚೆ ಉಳಾಸ ಮೂಲಕ ಸಬ್ಮಿಟ್ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೀವು ಕೂಡ ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಂಚೆ ಉಳಾಸ ಮೂಲಕ ಅರ್ಜಾನ ಸಲ್ಲಿಸೆ ಇದಕ್ಕೆ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಒಟ್ಟಾರೆ ಈ ಒಂದು ನೇಮಕತೆ ಮಿಸ್ ಮಾಡ್ಕೋಬೇಡ ಮತ್ತೆ ಈಗಾಗಲೇ ಅಂಚೆ ಇಲಾಖೆಯಲ್ಲಿ ಜೆ ಡಿ ಎಸ್ ಹುದ್ದೆಗಳು ಸುಮಾರು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗೆ ಗೆ ಕರೆದಿರ್ತಾರೆ ಆ ಒಂದು ನೇಮಕತೆ ಅದು ಕೂಡ ಮಿಸ್ ಮಾಡ್ಕೋಬೇಡ ನಲವತ್ತೆಂಟಲ್ಲ ಸಾರಿ ನಲವತ್ತೆರಡು ಸಾವಿರ ಅಧಿಕ ಪೋಸ್ಟ್ಗೆ ಅರ್ಜಾನ ಅರ್ಜನ ಕರೆದಿರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ಒಂಬತ್ ನೂರ ಪೋಸ್ಟ್ ಖಾಲಿ ಆತ ಜೆಡಿಎಸ್ ಹುದ್ದೆಗಳು ಅದಕ್ಕೆ ಪುರುಷರು ಮಹಿಳೆಯರು ಅರ್ಜಿ ಸಲ್ಲಿಸಿ ಮತ್ತೆ ಆ ಒಂದು ಪೋಸ್ಟ್ ಕೂಡ ಯಾವುದೇ ಪರೀಕ್ಷೆ ಇಲ್ಲದೆ ನೇಮಕತೆ ಆಗ್ತಾ ಇದೆ ಬೇಗ